देवी अम्मा श्री चक्रवासिनी महादेवी अम्मा श्री सिंहवाहिनी ಉತ್ಸವದಲ್ಲಿ ಶ್ರೀಚಕ್ರ ನನ್ನ ಕೈವಶ ಆಗಲೇಬೇಕು ತಾಯಿ, ಆಗಲೇಬೇಕು. ಅದಕ್ಕೋಸ್ಕರ ಇನ್ನೊಂದು ಜನ್ಮ ನಾನು ಕಾಯೋದಿಲ್ಲ. ಅದಕ್ಕೋಸ್ಕರ ಏನು ಏನು ಪಾಪ ಬೇಕಾದ್ರೂ ನಾನು ಮಾಡ್ತೀನಿ ತಾಯಿ, ಏನು ಬೇಕಾದ್ರೂ ಮಾಡ್ತೀನಿ ನಾನು. ನನ್ನ ಕೂಸ್ನ ನಾನು ಸುಡಕ್ ಬುಡಕಿಲ್ಲ ಬುಡಕಿಲ್ಲ. ಚೋಳು ನನ್ನ ಮಗಳಲ್ಲ, ನನ್ನ ಹೂವ ಎತ್ತು ಹೂವ. ಇವಳನ್ನ ಸುಟ್ಟಾಕ್ಬಿಟ್ರೆ ಸುಟ್ಟಾಕ್ಬಿಟ್ರೆ ನನಗೆ ಈ ಇಟ್ಟು ಬೇಯಿಸಾಕಾರ ಯಾರ ನಾನು ಕುಡಿದು ಯಾವುದೋ ಬೀದಿನ ಬಿದ್ದಿದ್ರೆ ನನ್ನನ್ನು ಒತ್ಕೊಂಡು ಮನೆಗೆ ತಗೊಂಬಂದು ಉಣ್ಣಕ್ಕಿದ್ದಾರೆ ಯಾರ? ನಾನು ಏನಾದ್ರು ತಪ್ಪು ಮಾಡಿದ್ರೆ ಕಪಿ ಮುದೇವಿ ನಿಂಗೆ ಗೊತ್ತಾಕಿಲ್ವಾ ತಲೆ ಮೇಲೆ ಮೊಟ್ಕವ್ರ ಯಾರ? ನನಗೆ ಬುದ್ಧಿ ಹೇಳೋರು ಯಾರ? ನಾನ್ ಬಿಡಕಿಲ್ಲ, ನನ್ನ ಕೂಸಿಂದ ಸುಡೋದಕ್ಕೆ ನಾನ್ ಬಿಡಕಿಲ್ಲ. ಸತ್ತೋಗಿದ್ದ ಸತ್ಯ ಹರಿಶ್ಚಂದ್ರನ ಮಗ ಎದ್ ಬರ್ಲಿಲ್ವೇ? ಹಂಗೇ ನನ್ ಕೂಸು ಎದ್ ಬತ್ತದೆ? ಆ ಸತ್ಯ ಹರಿಶ್ಚಂದ್ರನ ಮಗಂಗೊಂದು ನ್ಯಾಯ, ನಮಗೊಂದು ನ್ಯಾಯ ಮಾಡೋಣ. ಅದು ಯಾವ್ರು? ನನ್ನ ಕೂಸು ಎದ್ ಬತ್ತದೆ. ಆ ಕೂಸೆ ಹೇಳುವ ಯಾಕಲ್ಲ ಈಗೆಲ್ಲ ಮಾತಾಡ್ತೀರಾ? ಸತ್ತವ್ರ ಬದುಕಿ ವಾಪಸ್ ಬರೋದುಂಟೇನ್ಲ? ಹತ್ಬಿಡ್ಲ, ಮನ್ಸ್ ಹಗುರ ಆಯ್ತದೆ, ಹತ್ಬಿಡ್ಲ. ಈರಾ ಸತ್ಯ ಗೊತ್ಬಿಟ್ಟೇನು ಕಂಡಿದ್ಕಳ್ಳ. ನೋಡು ಕೂಸೆ, ನಾ ಅಳ್ಬೇಕಂತೆ. ನಾ ಯಾಕ ಅಳ್ಳಿ? ನೀನ್ ಎದ್ದು ಬತ್ತೀಯ ಹೇಳವ? ನನಗೆ ಹಸುವಾಗ್ತಿದ್ದು ಎದ್ದು ಇಟ್ಟು ಬೇಸಾಕು ಕೂಸೆ. ಕೂಸೆ ಹೇಳವ ಕಂದ ಹೇಳ. ತಾಯಿ, ತಿನ್ನೋ ಮೊದಲನೇ ತುತ್ತನ್ನ ನಿನಗೆ ಅರ್ಪಿಸ್ತಾ ಇದ್ದೀನಿ. ನಿನಗೆ ನೈವೇದ್ಯ ಮಾಡಿದ ನಾವ್ಯಾರು ಒಂದಗಳನ್ನೂ ಬಾಯಿಗಿಡಲ್ಲ. ತಿನ್ನೋ ತುತ್ತು ಮೈಗತ್ಲಿ ಅಂತ ನಾವ್ಯಾರು ಬೇಡ್ಕೋತಾ ಇಲ್ಲ ತಾಯಿ. ನಮ್ಮೆಲ್ಲರ ಬೇಡಿಕೆ ಒಂದೇ, ನಮ್ಮ ಅಕ್ಕ ಸುಂದರಿ ಪ್ರಾಣನ ಉಳಿಸ್ಕೊಡು ತಾಯಿ. ಸುಂದ್ರಿನ ಉಳಿಸ್ಕೊಡು ಅಂತ ಅಮ್ಮನವ್ರ ಹತ್ರ ಬೇಡ್ಕೊಂಡು ತಿಂಡಿ ತಿನ್ನೋಣ ಅಂತ ಉಯ್ಯಾಲೆ ಮೇಲೆ ಬಂದು ಕೂತೆ. ಅದು ಹ್ಯಾಕ್ ಬಿದ್ದನ ಗೊತ್ತೇ ಆಗಿಲ್ಲ, ಉಯ್ಯಾಲೆ ತನಗೆ ತಾನೇ ಮುರಿದು ಬಿತ್ತು. ಇದೆಂತ ಅಪಶಕ್ ನಾನು, ಉಯ್ಯಾಲೆ ತನಗೆ ತಾನೇ ಬೀಳೋದು ಅಂದರೆ ಖಂಡಿತ ಏನೋ ಅನಾಹುತ ಕಾದಿದೆ ಅಂತ. ಅಮ್ಮನವರು ಸುಂದ್ರಿನ ಉಳಿಸೋಕ್ಕಾಗಲ್ಲ ಅಂತ ಕೊಡ್ತಿರೋ ಸೂಚನೆ ಏನಾದರೂ ಇರ್ಬೋದಾಯ್ತು. ಆ ಥರ ಎಲ್ಲ ಏನೂ ಇಲ್ಲ. ನಮ್ಮ ದೇವು ಬಂದು ವಿಶೇಷ ಪೂಜೆ ಮಾಡ್ತೀನಿ ಅಂತ ಹೇಳಿದಾನಲ್ವಾ, ಅದಾಗೋವರೆಗೂ ಏನೇ ಅವಘಡ ಆದರೂ ನಾವು ಧೃತಿಗೆಡಬಾರ್ದು. ಅವನ ಪೂಜಾ ಫಲದಿಂದ ನಮ್ಮ ಸುಂದರಿ ಅಪಾಯದಿಂದ ಪಾರಾಗಿ ಸುರಕ್ಷಿತವಾಗಿರ್ತಾಳೆ. ಅವನು ಮಹಾನ್ ಸಾಧಕ, ಅವನ ಮಾತು ಅಂದರೆ ಕಡ್ಡಿ ತುಂಡು ಮಾಡಿದ ಹಾಗೆ. ಅವನ ಮಾತಿನಿಂದ ಮೂಡಿಸಿರೋ ಭರವಸೆಯಿಂದನೇ ನಾವೆಲ್ಲ ಉಸಿರಾಡ್ತಾ ಇರೋದು ಅಲ್ವಾ? ಯಾವುದಕ್ಕೂ ಅಪ್ಪನಿಗೆ ಈ ವಿಚಾರ ತಿಳಿಸ್ಬಿಡೋಣ ಅಮ್ಮ, ಬೇರೆ ಯಾರಿಂದನೂ ಗೊತ್ತಾದರೆ ಮನ್ಸಿಗೆ ತುಂಬ ಬೇಜಾರು ಮಾಡ್ಕೋತಾರೆ.
ಬೇಡ ವಿದ್ಯಾ, ಯಾವುದೇ ಕಾರಣಕ್ಕೂ ನಿಮ್ಮ ಅಪ್ಪಂಗಾಗ್ಲಿ ನಿಮ್ಮ ಅಜ್ಜಿಗಾಗ್ಲಿ ಈ ವಿಷಯ ಗೊತ್ತಾಗದು ಬೇಡ. ಇದರ ಬಗ್ಗೆ ಯಾರ ಹತ್ರನೂ ಚರ್ಚೆ ಮಾಡಬೇಡ. ಅವರಿಬ್ಬರಿಗೂ ಗೊತ್ತಾದರೆ ಆತಂಕ ಪಟ್ಕೋತಾರೆ, ಮನಸ್ಸಿಗೆ ಅಪಶಕುನ ಅಂತ ಗೊತ್ತಾಗಿ ಮಾನಸಿಕವಾಗಿ ಕುಗ್ಗುಬಿಡ್ತಾರೆ, ಧೈರ್ಯ ಕೆಟ್ಟು ಕೈ ಚೆಲ್ ಕೂತ್ಬಿಡ್ತಾರೆ. ಅಮ್ಮನವ್ರ ಬಗ್ಗೆ, ಜೀವನದ ಬಗ್ಗೆ, ಎಲ್ಲದರ ಬಗ್ಗೆ ಎಳ್ಳಷ್ಟು ಭರವಸೆ ಉಳಿಯೋದಿಲ್ಲ ಅವ್ರಿಗೆ. ಮೊದಲೇ ಇಂಥ ಸಮಯದಲ್ಲಿ ಮನಸ್ಸು ದುರ್ಬಲ ಆಗಿರುತ್ತೆ. ಈ ಅಪಶಕುನದ ವಿಚಾರ ಗೊತ್ತಾದರೆ ಇಬ್ಬರು ಪ್ರಳಯನೇ ಆಯ್ತೇನೋ ಅನ್ನೋ ಥರ ಆಡ್ತಾರೆ. ಮುಳುಗ್ತಿರೋನ್ಗೆ ಹುಲ್ಕಡ್ಡೇನೂ ಆಸರೆ ಆಗುತ್ತಂತೆ. ಹಾಗೆ ದೇವು ಮಾವ ಬಂದು ಪೂಜೆ ಅಂತ ಒಂದು ಮಾಡಿಬಿಡ್ಲಿ, ಸುಂದರಿ ಅಮ್ಮನವ್ರನ್ನ ಪೂಜೆ ಮಾಡದಿದ್ರು ಪರವಾಗಿಲ್ಲ, ಮೊದಲಿನ ಥರನೇ ಬೈಕೊಂಡೇ ಓಡಾಡಲಿ, ಆದರೆ ಅವಳು ಬದುಕಿದ್ರೆ ಸಾಕು. ಖಂಡಿತ ಆಗತ್ತೆ, ದೇವು ಇರೋವರೆಗೂ ನಾವೀ ರೀತಿ ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಎದ್ದೇಳು, ನಿನಗೆ ಬೇರೆ ತಟ್ಟೆನಲ್ಲಿ ತಿಂಡಿ ಕೊಡ್ತೀನಿ, ನಡಿ. ತಾಯಿ, ನಮ್ಮ ದೇವು ಮಾವ ಮಾಡೋ ಪೂಜೆನ ಯಶಸ್ವಿ ಆಗಿಸು. ನಮ್ಮ ಸುಂದರಿ ಅಕ್ಕನ ಪ್ರಾಣ ಉಳಿಸ್ಕೊಡು ತಾಯಿ. ಇಲ್ಲ, ಹೇಳಲೇಬೇಕು. ಈಗಾಗಲೇ ಪೂಜಾ ವಿಧಿಗಳು ಮುಗಿತಾ ಬಂತು. ಮಹಾಪೂಜೆ ಆದಮೇಲೂ ಬಲಿ ಸಿದ್ಧ ಇಲ್ಲ ಅಂದರೆ ಗುರುಗಳು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ದ್ರೋಹ ಮಾಡಿದಾಗತ್ತೆ. ಶಾಸ್ತ್ರಗಳು ಬಂದಿರಲಿ, ಆಮೇಲೆ ನೋಡ್ಕೊಳ್ಳೋಣ. ಇನ್ನು ನಿಮ್ಮ ಗುರುಗಳು ಧ್ಯಾನಸ್ಥರಾಗಿದ್ದಾರಲ್ಲ, ಅವ್ರು ಕಂಡಿರೋವರೆಗೂ ಕಾಲ ಇದೆಯಲ್ಲ. ನಿನಗೆ ಅರ್ಥ ಆಗಲ್ಲ, ಗುರುಗಳು ಹೇಳಿರೋದು ಒಂದೇ ಮಾತು, ಸತ್ಯನ ಯಾವಾಗಲೂ ಮರೆಮಾಚಬಾರ್ದು. ಆಗಿರೋ ತೊಂದರೆನ ಮೊದಲೇ ಕಂಡುಕೊಂಡ್ರೆ ಅದಕ್ಕೆ ಪರಿಹಾರನೂ ಕಂಡ್ಕೋಬೋದು. ನಾನು ಹೇಳಲೇಬೇಕು, ಹೇಳಬೇಕಾದ್ದು ನನ್ನ ಕರ್ತವ್ಯ. ಹೇಳಬೇಡ ನಿನ್ನ ಗುರುಗೆ ಈ ವಿಚಾರನ. ಹೇಳದೇ ಇದ್ರೆ ಅಪಚಾರವಾಗುತ್ತೆ. ಪೂಜಾಪಂಗ ಮಾಡಿದ್ರು ಅಪಚಾರ ಆಗುತ್ತೆ. ಕರ್ಣ ಯುದ್ಧವಿದ್ಯ ಕಲಿಯೋಕ್ಕೋಸ್ಕರ ಪರಶುರಾಮರ ಹತ್ರ ಹೋಗಿ ಬ್ರಾಹ್ಮಣ ಅಂತ ಸುಳ್ಳು ಹೇಳಿ ತಾನು ಯುದ್ಧವಿದ್ಯ ಕಲಿಯೋದಕ್ಕೆ ಸೇರ್ಕೊಂಡ. ಕರ್ಣನ ಮಾತನ್ನು ನಂಬಿ ಎಲ್ಲವನ್ನೂ ಕಲಿಸ್ಕೊಟ್ಟ ಪರಶುರಾಮ. ಪರಶುರಾಮ ಶಿಷ್ಯನ ತೊಡೆ ಮೇಲೆ ಒಂದು ದಿನ ಮಲಗಿದ್ದಾಗ ಕರ್ಣನ ತೊಡೆನ ದುಂಬಿ ಕೊರಿತಾ ಇತ್ತು. ಕೊರೆದು ಕೊರೆದು ರಕ್ತ ಸುರಿತಾ ಇದ್ರು ಕೂಡ ಕರ್ಣ ಸುಮ್ಮನಿದ್ದ, ಗುರುಗಳಿಗೆ ನಿದ್ರಾಭಂಗವಾಗಬಾರ್ದು ಅಂತ. ಆಮೇಲೆ ಏನಾಯ್ತು? ಪರಶುರಾಮ ಎದ್ದ ನಂತರ ಕರ್ಣನನ್ನು ನೋಡಿ ಇಷ್ಟೊಂದು ನೋವನ್ನು ಸಹಿಸಿಕೊಳ್ಳೋದಕ್ಕೆ ಕ್ಷತ್ರಿಯರಿಗೆ ಮಾತ್ರ ಸಾಧ್ಯ, ಇವನು ಬ್ರಾಹ್ಮಣನಲ್ಲ ಅಂತ ಹೇಳಿ ಅವನಿಗೆ ಶಾಪವನ್ನು ಕೊಡ್ತಾನೆ. ಸಕಾಲದಲ್ಲಿ ನಾನು ಕೊಟ್ಟ ವಿದ್ಯೆ ನಿನಗೆ ಜ್ಞಾಪಕಕ್ಕೆ ಬರದೇ ಇರಲಿ. ನಾನು ಎಷ್ಟೋ ವರ್ಷಗಳಿಂದ ಇವ್ರು ಸೇವೆ ಮಾಡ್ತಿರೋದು, ನಾನು ಏನಾದರೂ ಸಾಧನೆ ಮಾಡಬೇಕು ಅಂತ. ಈಗಾಗಿರುವಂಥ ಪ್ರಮಾದವನ್ನು ನಾನು ಹೇಳದೆ ಹೋದರೆ ಕರ್ಣನ್ಗಾದ ಗತಿನೇ ನನಗೂ ಆಗೋದು. ಇಲ್ಲ ಮಣಿಕಂಠ, ಈಗ ನೀನು ಕಡ್ಕಿ ಧ್ಯಾನ ಬಗ್ಗ ಮಾಡಿದ್ರೆ ಸುಂದ್ರಿನ ಕಟ್ಟಾಕೋದಕ್ಕಾಗಲ್ಲ. ಈಗಲೂ ಸುಂದ್ರಿನ ಕಟ್ಟಾಕೋಕ್ಕಾಗಲ್ಲ ನೀವು, ಯಾಕೆ ಅಂದರೆ ಜಾಜಿ ಸತ್ತೋಗಿದ್ದಾಳೆ. ಅಷ್ಟ ಲಕ್ಷಣಗಳಿರೋ ಹುಡುಗಿ ಇನ್ನೊಬ್ಳಿಲ್ಲ. ಇದ್ದಾಳೆ, ಜಾಜಿ ಸತ್ರೇನಂತೆ. ಅವಳಿಗಿಂತಲೂ ಶುದ್ಧವಾಗಿರೋ ಅಷ್ಟ ಲಕ್ಷಣಗಳಿರುವಂತಹ ಒಬ್ಬ ಕನ್ಯೆ ಇದ್ದಾಳೆ. ಕಡ್ಕಿ ಪೂಜಾ ವಿಧಾನಗಳಿಗೆ ಯಾವುದೇ ರೀತಿಯಾದ ತೊಂದರೆ ಆಗದೇ ಇರುವಂತಹ ಬಲಿಕನ್ಯೆ ಒಬ್ಬಳಿದ್ದಾಳೆ. ಇದೆಲ್ಲ ಬಾಯಿ ಮಾತನ್ನ ಹೇಳಿದ್ರೆ ನಾನು ಒಪ್ಕೊಳ್ಳಲ್ಲ, ನಾನು ಪರೀಕ್ಷಿಸ್ಬೇಕು. ನಿನ್ನ ಮುಂದೆ ತಂದು ನಿಲ್ಲಿಸ್ತೀನಿ, ಪರೀಕ್ಷಿಸ್ಕೋ. ಯಾರದು, ಯಾವ ಊರು, ಎಲ್ಲಿದ್ದಾಳೆ ಅದೆಲ್ಲ ನಿನಗೆ ಯಾಕೆ? ಬಲಿನ ಪರೀಕ್ಷಿಸಿ ಬಲಿಗೆ ಸಿದ್ಧ ಮಾಡ್ಕೋ, ಬಲಿಕನ್ಯೆ ನಾನು ಕೊಡ್ತೀನಿ. ಇದೆಲ್ಲ ಬೇಗನೆ ಆಗ್ಬೇಕು, ಸಮಯ ಇಲ್ಲ. ನನಗೂ ಗೊತ್ತಿದೆ, ಬಲಿ ಪೂಜೆ ಸಮಯಕ್ಕೆ ಸರಿಯಾಗಿ ಬಲಿ ಸಿದ್ಧವಾಗಿರುತ್ತೆ. ಕಡ್ಕಿ ಹೇಳಿದಾಗ ಮಂಡಲದಲ್ಲಿ ಕೂರಿಸಿ ಪರೀಕ್ಷಿಸ್ಕೋ, ಆಮೇಲೆ ಎಲ್ಲ ನೆರವೇರುತ್ತೆ. ಕಡ್ಕಿ ತನ್ನ ಶಕ್ತಿನ ಮರಳಿ ಪಡಿತಾನೆ, ನಿನ್ನೂ ಮೆಚ್ಕೋತಾನೆ. ಆಗ್ಬೋದಾ? ಕೊಡಕ್ಕಿಲ್ಲ. ನನ್ನ ಮಗಿನ ಮಶಾನಕ್ಕೆ ತಗೊಂಡು ಹೋಗಕ್ ನಾನು ಬಿಡಕ್ಕಿಲ್ಲ. ಕೇಳ್ತೀನಿ ಆ ಬಿಸಿಲು ಮಾರಿನ ಜಂಕ್ ಸಾಯಿಸ್ತ ನನ್ನ ಮಗಿನ ನೀನು ಅಂತ. ಮಶಾನಕ್ಕೆ ತಗೊಂಡು ಹೋಗಕ್ ಬಿಡಕ್ಕಿಲ್ಲ ನನ್ನ ಮಗಿನ, ಆ ಬಿಸಿಲು ಮಾರಿನೂ ಬಿಡಕ್ಕಿಲ್ಲ. ಪೂಜೆ, ನಿಮ್ಮ ಅವ್ವ ಸತ್ತಾಗ್ಲೂ ಹಿಂಗೆಯ ಇದೇ ಜಾಗದಲ್ಲಿ ಮಲಗಿದ್ಲು. ನಾನು ಅವಳ ತೋಳಿಂದ ನಿನ್ನ ಕಿತ್ಕೊಂಡು ನನ್ನ ಕೈನಾಗ ಇಟ್ಕೊಂಡಾಗ ನಿನಗೋಸ್ಕರ ನಾನು ಒಂದು ಹೊಸ ಬದುಕನ್ನು ಕಟ್ಕೋಬೇಕು ಅಂತ ಹೋ ಕನ್ಸ್ಕೊಂಡಿದ್ದೆ. ಆದರೆ
ಈಗ ನೋಡಿದ್ರೆ ನನ್ನ ಅರ್ಧ ದಾರಿಲೇ ಬಿಟ್ಟೋಗಿ ನನಗೆ ಬದುಕು ಕತ್ಲು ಮಾಡಿಬಿಟ್ಟು ಎಲ್ಲ ಕೂಸೆ. ನಾನೇ ಅವ್ವ ನಾನೇ ಅಪ್ಪ. ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮನ. ಹೇಳಿದಿರಾ? ಈಗಾಗಲೇ ಎಲ್ಲ ಹೇಳಿದ್ದೀನಿ. ನಾನೊಂದು ವಾರ ಊರಲ್ಲಿ ಇರಲ್ಲ, ಅವ್ರಿಗೆ ತುರ್ತಾಗಿ ಗಾಡಿ ಬೇಕಾಗ್ಬೋದು, ಅದಕ್ಕೆ ಕೀ ಕೊಟ್ಟಿದ್ದೀನಿ. ನಾಳೆ ಮಧ್ಯಾಹ್ನ ಊಟಕ್ಕೆ ಬಂದ್ಬಿಡಿ ಚಿಕ್ಕಣ. ಏನು ವಿಶೇಷ ನಮ್ಮ ಮನೆಯಲ್ಲಿ? ಮನೇಲಿ ಒಂದು ಹೋಮ ಇಟ್ಕೊಂಡಿದ್ದೀವಿ. ಚಿಕ್ಕ ಯಜಮಾನ್ರಿ ಕರೆದಿಲ್ವಾ? ಇಲ್ಲ ಚಿಕ್ಕಣ್ಣ, ಯಾರನ್ನೂ ಕರೆದಿಲ್ಲ. ನೀನು ನಂಗೆ ಭಾಳ ಬೇಕಾದವನಲ್ವಾ, ಅದಕ್ಕೆ ನಿಂಗೆ ಹೇಳ್ತಾ ಇದ್ದೀನಿ. ಚಿಕ್ಕ ಯಜಮಾನ್ ಬಿಟ್ಟು ನಾನು ಒಬ್ಬನೇ ನಿಮ್ಮ ಮನೆಗೆ ಊಟಕ್ಕೆ ಬಂದರೆ ಸುಮ್ಮನೆ ನಾನು ನೀನು ಹತ್ರ ಅಂದ್ಕೊಳ್ತಾರೆ. ಯಾಕೆ ಬೇಕು ರಗಳೆ, ಸಂಜೆ ಕೆಲಸ ಮುಗಿಸು ಮನೆ ಕಡೆ ಹೋಗಬೇಕಾದ್ರೆ ನಿಮ್ಮ ಮನೆ ಹತ್ರ ಬರ್ತೀನಿ, ಪ್ರಸಾದ ಕೊಡು, ತೊಗೊಂಡು ಹೋಗ್ತೀನಿ. ಊರ್ನವ್ರಿಗೆಲ್ಲ ಹೇಳ್ಬಿಡು ನಮ್ಮ ಸುಂದರ ಅಲ್ಪಾಯುಷಿ ಅದಕ್ಕೋಸ್ಕರ ಆಯುಸ್ ಹೋಮ ಮಾಡ್ತಿದ್ದೀವಿ ಅಂತ. ನಮ್ಮ ಅಕ್ಕ ಅಲ್ಪಾಯುಷಿ ಅಲ್ಲ ಅಜ್ಜಿ, ಅವಳು ನೂರು ಕಾಲ ಬಾಳ್ತಾಳೆ. ಅಷ್ಟಾದ್ರೆ ಸಾಕು ಅಂತ ನನ್ನ ಮನಸ್ಸಲ್ಲಿ ಇದೆ ಕಣೋ. ಹಾಗೆ ಆಗುತ್ತೆ ಅಜ್ಜಿ, ಅಕ್ಕ ಉಳಿತಾಳೆ, ಅವಳಿಗೆ ಮದುವೆ ಆಗುತ್ತೆ, ನಾನು ಮಾವ ಆಗ್ತೀನಿ, ಮಕ್ಕಳನ್ನ ಹೆಗಲ ಮೇಲೆ ಹಾಕೊಂಡು ಕುಣಿತೀನಿ, ನೋಡ್ತೀರಜ್ಜಿ. ಹೋಮ ಮುಗಿದ್ಮೇಲೆ ಅಲ್ಮೋರಾಗಿ ಹೋಗಿ ಶಿವಲಿಂಗ ದರ್ಶನ ಮಾಡ್ಕೊಂಡು ಬರೋಣ ಅಂತ ಶೇಖರಿ ಹೇಳಿದ್ದೆ. ಟಿಕೆಟ್ ಮಾಡಿಸಿದ್ದೀನಿ ಅಜ್ಜಿ. ಕಾರ್ನಲ್ಲಿ ಹೋಗೋದಕ್ಕೆ ಟಿಕೆಟ್ ಯಾಕೋ? ಡೀಸೆಲ್ ಬೆಲೆ ಜಾಸ್ತಿ ಅಜ್ಜಿ, ಅದಕ್ಕೆ 5 ಜನಕ್ಕೆ ಟ್ರೈನ್ ಟಿಕೆಟ್ ಮಾಡಿಸಿದ್ದೀನಿ. ಸುಂದ್ರನ್ನ ಒಪ್ಪಿಸೋದು ಹೇಗೋ? ಉತ್ತರ ಭಾರತ ಪ್ರವಾಸ ಅಂತ ಟ್ರೈನ್ ಹಚ್ಚೋದು, ಅದು ಇದು ತೋರಿಸ್ಕೊಂಡು ಶಿವಲಿಂಗದ ಮುಂದೆ ನಿಲ್ಸೋದು. ಹೇಗಾದ್ರೂ ಮಾಡಿ ಅಕ್ಕನ ಉಳಿಸ್ಕೋಬೇಕು ಅಜ್ಜಿ. ಅಕ್ಕನ ಉಳಿಸ್ಕೊಳ್ಳೋದಕ್ಕೆ ನಾನು ಏನು ಮಾಡೋದಕ್ಕೂ ಸಿದ್ಧ. ನನ್ನ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಏನ್ ನಿನ್ ಪ್ರಶ್ನೆ? ಯಾರದು ಹುಡುಗಿ? ಇದೇ ಊರಲ್ಲಿ ಇದ್ದಾಳೆ, ಆದ್ರೆ ಅವಳನ್ನು ಕರ್ಕೊಂಡ್ಬರೋದು ಹೇಗೆ ಅನ್ನೋದೇ ಯೋಚನೆ. ಆ ಚಿಂತೆ ನಿನಗೆ ಬೇಡ, ನಾನು ಕರ್ಕೊಂಬರ್ತೀನಿ. ಅದೇ ನನಗೆ ದೊಡ್ಡ ಚಿಂತೆ ಆಗ್ಬಿಡುತ್ತೆ. ಅವಳ ಹೆಸರೇನು? ಹೆಸರು ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡ, ಗೊತ್ತಿದೆ ನಿನಗೆ. ಗೊತ್ತಿಲ್ಲ ಕಣೆ, ಗೊತ್ತಿದ್ದು ಹೇಳೋದಕ್ಕೇನು? ಹಾಗಾದ್ರೆ ನಿನ್ ಕೆಲಸ ಆಗೋಲ್ಲ, ಗುರುಗಳಿಗೆ ನಾನು ಹೇಳ್ತೀನಿ. ನಿಂತ್ಕೊಳ್ಳಯ್ಯ, ಹೆಸರು ಏನಿದೆ ಮಣ್ಣು? ಗುಲಾಬಿನ ಗುಲಾಬಿ ಅಂತ ಇದ್ರೆ ಗುಲಾಬಿ ಆಗಲ್ವಾ? ಅದು ಅಷ್ಟೇ ಲಕ್ಷಣ ನೋಡಿದ್ರೆ ಹುಡುಗಿನ ಹೇಗೆ ಹುಡುಕ್ತೀರಾ? ಹೆಸರು ವಿಳಾಸ ಎಲ್ಲ ತಿಳ್ಕೊಂಡು ಅವ್ರ ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮನ ಒಪ್ಪಿಸಿ ಹುಡುಗಿನ ಕರ್ಕೊಬರ್ಬೇಕಾಗುತ್ತಾ? ನಿಮ್ಮ ಮಗಳನ್ನ ಬಲಿ ಕೊಡ್ತಾ ಇದೀವಿ, ಕಳಿಸಿ ಅಂತ. ಅದೇ ಗುಟ್ಟು, ಅವಳ ಹೆಸರು ಗೊತ್ತಾದ್ರೆ ನಾನು ಅವ್ರ ಮನೆಗೆ ಹೋಗದೆ ಇದ್ರು ಅವಳನ್ನ ಇಲ್ಲಿ ಕರೆಸ್ಬೋದು. ಹೌದಾ? ಹೆಸರು ನೆನಪಿಗೆ ಬರ್ತಾ ಇಲ್ಲ, ಏನು ಮಾಡೋದೀಗ? ಹೋಗದೆ ಅವ್ರ ಮನೇನಾದ್ರೂ ಗೊತ್ತಾ? ಅವ್ರ ಮನೆಯವ್ರ ಪರಿಚಯ ಇದೆಯಾ? ಅವ್ರ ಮನೇಲಿ ಯಾರ್ಯಾರು ಇದ್ದಾರೆ ಅನ್ನೋದಾದ್ರೂ ಗೊತ್ತಾ? ಅವ್ರ ಮನೇನೂ ಗೊತ್ತು, ಮನೇಲಿ ಯಾರ್ಯಾರು ಇದ್ದಾರೆ ಅಂತಲೂ ಗೊತ್ತು. ಬನ್ನಿ ಹಾಗಾದರೆ, ಅವಳಿಗೆ ಗೊತ್ತಿಲ್ಲದೆ ಇಲ್ಲಿ ಹ್ಯಾಕ್ ಕರ್ಸ್ಕೋಬೇಕು ಅನ್ನೋದು ಹೇಳ್ಕೊಡ್ತೀನಿ. ನಾನು ಹೇಳ್ದಾಗ ಮಾಡಿ.
ಬಿಸಿಲು ಮಾರಿ ನನ್ನ ಕೂಸು ನನ್ನ ಬದುಕಿಸೋವರೆಗೂ ಇವಳು ನಾನು ಎಲ್ಲಿಗೂ ತಗೊಂಡು ಹೋಗಿಲ್ಲ. ನನ್ನ ಕೂಸಿಗೆ ಉಸಿರು ಕೊಡು. ಅಲ್ಲಿ ಗಂಟ ಇಲ್ಲಿ ಪೂಜೆ ಮಾಡೋಕ್ಕಿಲ್ಲ, ನೈವೇದ್ಯವೂ ಮಾಡೋಕ್ಕಿಲ್ಲ. ಅದೇನು ಮಾಡ್ಕೊಂಡಿಯೋ ಮಾಡ್ಕ. ನೀ ನನ್ನ ಕೂಸನ್ನ ಬದುಕಿಸ್ಬೇಕು ಆಟಯ್ಯ, ನೀನಿರೋದೇ ನಿಜವಾದ್ರೆ. ಅಲ್ಲಿ ಗಂಟ ನಾನು ಎದ್ದು ಹಾಕಿಲ್ಲ. ಏನೇ ಹಂಗ ನೋಡ್ತಿದೀಯೇ, ನನ್ನ ಕೂಸನ್ ಕಿತ್ಕೊಂಡು ನೀನ್ ದಿಂಬ್ರಂಗ ಅಂತ ಕೂತ್ಬಿಟ್ರೆ ಕೂತ್ಬಿಟ್ಟನ ನಾನು ಕೊಡಕ್ಕಿಲ್ಲ. ನನ್ನ ಕೂಸು ಹೆಣ ಎತ್ತ ತರ ಬಾಡ್ಬಿಟ್ಟಿಯಲ್ಲ, ನಿನ್ನ ಹೆಣ ಎತ್ತಲೆ ನಿನಗ್ ಬರ್ಬಾರ್ದು. ಬರ ಏನೇ ಕಡಿಮೆ ಮಾಡಿದ್ಲು ಉಳ್ಳಿನ್ಕ, ನೀನ್ ಆ ಬಂದ ನಿನ್ ಸೇವೆ ಮಾಡ್ತಿದ್ಲೇ. ನನ್ ಕವೆಲ್ಲ ಗೊತ್ತಿಲ್ಲ, ನನ್ ಕೂಸಿಗೆ ಉತ್ತರ ಕೊಡು ಆಟಯ್ಯ. ನೀನ್ ಇರೋದೇ ನಿಜವಾದ್ರೆ ನನ್ ಕೂಸಿಗೆ ಉತ್ತರ ಕೊಡು ಆಟಯ್ಯ. ಶಾಸ್ತ್ರಿಗಳೇ, ಅವ್ರ ಮನೆಯಲ್ಲಿ ಯಾರಾದ್ರೂ ಒಬ್ರು ಅಥವಾ ಅವಳು ಬೇಕಾದವ್ರು ಯಾರು ದುರ್ಬಲ ಮನಸ್ಸಿನವ್ರು ಇದ್ದಾರಾ? ದುರ್ಬಲ ಮನಸ್ಸಿನವರಾದ್ರೆ ನಾವು ಪ್ರಯೋಗಿಸುವಂತ ಮಾಟ ಮಂತ್ರ ಬೇಗನೆ ವಶಕ್ಕೆ ತಗೊಳ್ಳುತ್ತೆ ಈ ಅಂಜನದ ಮೂಲಕ. ಆ ಹುಡುಗಿನ ಬಿಟ್ರೆ ಅವ್ರ ಮನೆಯಲ್ಲಿರೋರು ಎಲ್ಲರೂ ದುರ್ಬಲ ಮನಸ್ಸಿನವರೇ. ಹಾಗಿದ್ರೆ ನಾನು ಕೊಟ್ಟ ಅಂಜನಾನ ಅವ್ರ ಮನೆಯಲ್ಲಿ ಯಾರಾದ್ರೂ ಒಬ್ಬರಿಗೆ ತಲೆಗೆ ಹಣೆಗೆ ಅಥವಾ ದೇಹದ ಯಾವ್ದಾದ್ರು ಒಂದು ಭಾಗ ಕಚ್ಚಿ ಬನ್ನಿ, ಮುಂದಿನ ಕೆಲಸ ನಾನು ನೋಡ್ಕೋತೀನಿ. ನಾನು ಅಷ್ಟು ಮಾಡಿದ್ರೆ ಸಾಕ? ಹೌದು, ನೀವು ಹಚ್ಚಿ ಬನ್ನಿ, ನಾನು ಕರೆಸ್ಕೋತೀನಿ. ಯಜಮಾನ್ರೆ, ನೀವು ನಮ್ಮನೆ ತನಕ ಒಂದು ಮುಖ್ಯವಾದ ವಿಚಾರ ತಿಳಿಸ್ಬೇಕಾಗಿತ್ತು, ಅದಕ್ಕೆ ಬಂದೆ. ಹೇಳ್ಕಳ್ಸಿದ್ರೆ ನಾನೇ ಬರ್ತಿದ್ದೆ. ಪರವಾಗಿಲ್ಲ, ಸುಂದರಿಗೆ ಆಯುಷ್ಯ ವೃದ್ಧಿ ಆಗಲಿ ಅಂತ ಹೇಳಿ ಮನೆಯಲ್ಲಿ ಅಮ್ಮನವ್ರಿಗೆ ಪೂಜೆ ಮಾಡಿದೆ. ರಾತ್ರಿ ಕನಸಿನಲ್ಲಿ ಅಮ್ಮನವ್ರ ದರ್ಶನ ಕೊಟ್ಟು ನೀನು ಅವ್ರ ಮನೆಗೆ ಹೋಗಿ ಅವ್ರ ಕುಟುಂಬಕ್ಕೆಲ್ಲ ಆಶೀರ್ವಾದ ಮಾಡಬ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಎಲ್ಲಿ ಸುಂದರಿ? ಅವಳು ಹಿತ್ತಲ ಕಡೆ ಹೂ ಬಿಡ್ಸಕ್ ಹೋಗಿದ್ದಾಳೆ. ಓ, ಪರವಾಗಿಲ್ಲ, ನೀವುಗಳು ಒಬ್ಬೊಬ್ಬರಾಗಿ ಬಂದು ನಮಸ್ಕಾರ ಮಾಡಿ ಅಮ್ಮನವ್ರ ಆಶೀರ್ವಾದ ತಗೊಳ್ಳಿ. ಕ್ಷಮೆ ಇರಲಿ, ಇವತ್ತು ಮನೆಯೆಲ್ಲ ಸ್ವಚ್ಛ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಅದಕ್ಕೆ ಇನ್ನೂ ಮಡಿಯಾಗಿಲ್ಲ. ದೀರ್ಘ ಸುಮಂಗಲಿ ಭವ. ಪಾಪ ವಿದ್ಯಾಶಂಕರ, ನೀನು ನಮಸ್ಕಾರ ಮಾಡಿ ಅಮ್ಮನವರ ಆಶೀರ್ವಾದ ತಗೋ. ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಪುಣ್ಯ ಮಾಡಿದ್ದೆ, ಆದರೆ ಇವತ್ತು ನಿಮ್ಮ ಪಾದ ಧೂಳು ಮುಟ್ಟೋ ಯೋಗ ಕೂಡ ನನಗಿಲ್ಲ. ಏನಾಯ್ತು?
ಇವತ್ತು ಕ್ಷೌರಕ್ಕೆ ಹೋಗಿದ್ದೆ, ಈಗಷ್ಟೇ ಬಂದಿದ್ದೀನಿ. ಇನ್ನೂ ಸ್ನಾನ ಮಾಡಿಲ್ಲ. ನಾನು ನಿಮ್ಮನ್ನು ಮುಟ್ಟಿದ್ರೆ ನಿಮ್ಮ ಅಡಿನ ಮೈಲಿಗೆ ಆಗುತ್ತೆ. ಅದಕ್ಕೆ ಇಲ್ಲಿಂದನೇ ನಮಸ್ಕಾರ ಮಾಡಿದೆ. ಯಶಸ್ವಿ ಭವ.